ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನು ಈಗ ಒಂದು ನಮ್ಮ ಮನೆಯಲ್ಲಿ ಮೊದಲಿಂದ ಮಾಡ್ಕೊಳ್ತಾ ಬಂದಿರೋ ಒಂದು ಟ್ರೆಡಿಷ್ನಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಮ್ಯಾಂಗೋ ಚಟ್ನಿ ಅಂತ ಹೇಳ್ಬಿಟ್ಟು, ಮಾವಿನಕಾಯಿ ಚಟ್ನಿ. ಇದು ನಮ್ಮ ಅಜ್ಜಿಯ ಕಾಲದಿಂದಲೂ ನಮ್ಮ ಮನೆಯಲ್ಲಿ ಸಮ್ಮರ್ ಬಂದಾಗ ಈ ಥರ ಮಾವಿನಕಾಯಿ ಬರುತ್ತಲ್ಲ, ಆ ಸೀಸನಲ್ಲಿ ಇದನ್ನು ನಾವು ಮಾಡಿಕೊಂಡೇ ಮಾಡ್ಕೋತೀವಿ. ಇದು ಸ್ವೀಟ್ ಆ್ಯಂಡ್ ಸೋರ್ ಇರುತ್ತೆ, ಅಂದರೆ ಹುಳಿನೂ ಇರುತ್ತೆ ಸೀನೂ ಇರುತ್ತೆ, ಒಂಥರ ಜಾಮ್ ಥರ ಕನ್ಸಿಸ್ಟೆನ್ಸಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕಾಗಲಿ, ನೀವು ಮೊಸರು ಅನ್ನದ ಜೊತೆಗೆ ಅಥವಾ ನೀವು ಯಾವುದೇ ರೀತಿ ಬ್ರೆಡ್ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಎರಡು ಮಾವಿನಕಾಯಿ ಸಿಪ್ಪೆ ತೊಳೆದ್ಬಿಟ್ಟು ತುರ್ಕೊಂಡಿದ್ದೀನಿ. ತುರ್ಕೊಂಡು ಈ ಮಾವಿನಕಾಯಿ ನಾನು ತೊಗೊಂಡ್ರೆ ತುಂಬಾ ಹುಳಿ ಇದೆ, ಅದರಿಂದ ನಾನು ನೀರನ್ನು ತೆಗಿತಾ ಇದ್ದೀನಿ. ಹುಳಿ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಅಂದರೆ ನಮಗೆ ಬೆಲ್ಲ ಭಾಳ ಹಿಡಿಯುತ್ತೆ, ಆಮೇಲೆ ಕೊಬ್ಬರಿನೂ ಭಾಳ ಹಿಡಿಯುತ್ತೆ. ನಾವು ಇದಕ್ಕೆ ಒಣಕೊಬ್ಬರಿ ಹಾಕ್ತೀವಿ, ಅದನ್ನು ಭಾಳ ಹಿಡಿಯುತ್ತೆ. ಅದರಿಂದ ನಾನು ಸ್ವಲ್ಪ ನೀರನ್ನು ತೆಗಿತಿದ್ದೀನಿ. ನಿಮ್ದು ಜಾಸ್ತಿ ಹುಳಿ ಇಲ್ಲ ಅಂದರೆ ಹಾಗೆ ಇಟ್ಕೋಬೋದು. ನೀರನ್ನು ತೆಗೆದ್ರೆ ಭಾಳ ದಿವಸ ಬಾಳಿಕೆ ಬರುತ್ತೆ. ನಾನು ಒಣಕೊಬ್ಬರಿ ಬದಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಸಿಗುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪು. ಒಂದು ಕಪ್ಪು ತುರಿಗೆ ಅರ್ಧ ಕಪ್ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಎರಡು ದೊಡ್ಡ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ಭಾಳ ಹಿಡಿಯುತ್ತೆ ಇದು. ಇದಕ್ಕೆ ನಾವು ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಸಾಸಿವೆ, ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಹಾಕೋಬೇಕು. ಮೆಂತೆ ಜಾಸ್ತಿ ಹಾಕ್ಕೋಬೇಡಿ, ಕಹಿ ಆಗುತ್ತೆ. ಇದನ್ನು ಹಾಕ್ಕೊಂಡು ಇದನ್ನು ಈ ಥರ ಫ್ರೈ ಮಾಡಿಕೊಂಡು ನಾವೇನು ಕಲಸಿಟ್ಟಿದ್ದೀವಲ್ಲ ಬೆಲ್ಲ, ಒಣಕೊಬ್ಬರಿ ಮತ್ತು ಆಮೇಲೆ ಮಾವಿನಕಾಯಿ ತುರಿದಿದ್ದು ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಕಲಸಿಬಿಟ್ಟು ಇಡಬೇಕು ಸ್ವಲ್ಪ ಹೊತ್ತು. ಇದು ಬೆಲ್ಲ ನೀರನ್ನು ಬಿಟ್ಕೊಳುತ್ತೆ. ಈಗ ನಾನು ಒಗ್ಗರಣೆ ರೆಡಿ ಮಾಡ್ಕೋತೀನಿ. ಎಣ್ಣೆನ ಒಂದು ಎರಡು ದೊಡ್ಡ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಭಾಳ ದಿವಸ ತಡೆಯುತ್ತೆ ಅಂತ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸಾಸಿವೆ ಒಂದು ದೊಡ್ಡ ಸ್ಪೂನ್, ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಸಿಡಿದ ನಂತರ ನಾನು ಒಣಮೆಣಸಿನ್ಕಾಯಿ ಹಾಕ್ಕೋತೀನಿ. ನೋಡಿ ಈ ಥರ. ಇದಾದ ನಂತರ ಕರ್ಬೇವು ಹಾಕ್ಕೊಳ್ಳೋಣ ಅಂತ ಒಂದು ಸ್ವಲ್ಪ. ಆಮೇಲೆ ಹಿಂಗು ತುಂಬ ಇಂಪಾರ್ಟೆಂಟ್, ಇದಕ್ಕೆ ಹಿಂಗಿನ ಫ್ಲೇವರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕೆ ಹಿಂಗನ್ನ ನೀವು ಅದರಲ್ಲಿ ಮಾಡ್ಕೊಳ್ಬೇಕಾದ್ರೆ ಅದರಲ್ಲೂ ಹಾಕ್ಬೋದು ಅಥವಾ ಇದರಲ್ಲೂ ಹಾಕ್ಬೋದು, ಯಾವ ಥರ ಅದರಲ್ಲೂ ನಡೆಯುತ್ತೆ. ಸ್ವಲ್ಪ ಹೊತ್ತು ನಾವು ಏನು ಮುಚ್ಚಿಟ್ಟಿದ್ದೀವಲ್ಲ ಅದನ್ನೆಲ್ಲ ನೀರನ್ನೆಲ್ಲ ಬಿಟ್ಕೊಂಡಿರುತ್ತೆ ಬೆಲ್ಲ. ಬೆಲ್ಲ ತುರಿದಿದ್ದನ್ನೇ ಹಾಕಿದ್ದೀನಿ ನಾನು, ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ, ಇದು ನೀರು ಬಿಟ್ಕೊಂಡಿರುತ್ತೆ, ಅದರಿಂದ ಮಿಕ್ಸರ್ಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಬೆಲ್ಲನ ಆದಷ್ಟು ತುರಿದಿದ್ದರೆ ಅಥವಾ ಚೆನ್ನಾಗಿ ಪುಡಿ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮಿಕ್ಸರ್ಗೆ ಪಾತ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ನೋಡಿಕೊಂಡು ತುರಿದಿದ್ದನ್ನೇ ಹಾಕಿ, ಈಗ ನೋಡಿ ಇದನ್ನು ನಾನು ಮಿಕ್ಸರ್ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ, ಇದನ್ನು ನೀರು ಹಾಕಬಾರ್ದು, ನೀರು ಹಾಕ್ಲಾರ್ದೇ ಇದನ್ನು ರುಬ್ಬಬೇಕು, ಅಂದ್ರೇ ಇದು ತಡೆಯುತ್ತೆ. ನಾವು ಇದನ್ನು ತಿಂಗಳಾನ್ಗಟ್ಟಲೆ ಮಾಡಿಬಿಟ್ಟು ಇಟ್ಕೋತೀವಿ ಫ್ರಿಡ್ಜಲ್ಲಿ. ಆದ್ದರಿಂದ ನೀವು ಹಂಗೆ ಆ ಥರ ಉಪಯೋಗಿಸ್ಕೋಬೇಕು ಅಂತ ಆಸೆ ಇದ್ದರೆ ನೀವು ಅದಕ್ಕೆ ನೀರು ಹಾಕ್ಲಾರ್ದೇ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಫ್ಯಾಮಿಲಿ ಟ್ರೆಡಿಷ್ನಲ್ ರೆಸಿಪಿ ಇದು. ಯಾವಾಗಿಂದನೂ ನಾವು ಈ ರೆಸಿಪಿನ ನಮ್ಮ ಅಜ್ಜಿ, ನಮ್ಮ ತಾಯಿ ಎಲ್ಲರೂ ಈ ರೆಸಿಪಿನ ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಇದು ನಮ್ಮ ಒಂದು ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು ಈ ಸೀಸನಲ್ಲಿ, ಸಮ್ಮರ್ ಸೀಸನಲ್ಲಿ. ಈ ಥರ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದ್ಸತಿ ಮಾಡ್ಕೊಳಕ್ಕೆ ಶುರು ಮಾಡಿದರೆ ಇದು ಒಂಥರ ಅಡಿಕ್ಷನ್ ಥರ ಇರುತ್ತೆ. ಇದು ಪ್ರತಿ ಸಮ್ಮರಲ್ಲೂ ನೀವು ಮಾಡ್ಕೊಂಡು ತಿಂತೀರಾ, ಅದರಿಂದ ಈ ಥರ ಒಂದು ಮಾಡ್ಕೊಂಡು ನೋಡಿ. ನೀವು ನನ್ನ ಚಾನಲ್ನ ವಾಚ್ ಮಾಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.